ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಮಕ್ಕಳ ಎದೆಯಲ್ಲಿ ಹಾಲು ಹೇಗೆ ಉತ್ಪತ್ತಿ ಆಗುತ್ತೆ, ಸೊ ಅದರಿಂದಾಗಿ ಮಗುಗೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆಯಾ ಅಥವಾ ಮಗುವಿನ ಹೆಲ್ತ್ಗೆ ಏನಾದರೂ ಇಶ್ಯೂ ಆಗುತ್ತಾ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ. ಸೊ ತುಂಬ ಜನ ಅಂದರೆ ನ್ಯೂ ಬೋರ್ನ್ ಬೇಬೀಸಲ್ಲಿ ಎದೆ ಮುಂದಕ್ಕಿರೋ ಹಾಗೆ ದಪ್ಪ ದಪ್ಪಕ್ಕೆ ಇರೋ ಹಾಗೆ ಅದರಲ್ಲಿ ಹಾಲು ಇರುತ್ತೆ ಅಂತ ತುಂಬ ಜನ ಏನು ಮಾಡ್ತಾರೆ, ಅದನ್ನು ಹಿಂಡ್ತಿರ್ತಾರೆ, ಹಿಂಡಿ ಹಾಲನ್ನ ಹೊರಬರ್ಸಿ ಅದನ್ನು ವಾಶ್ ಮಾಡ್ತಿರ್ತಾರೆ. ಸೊ ಇದನ್ನು ಆದಷ್ಟು ಮಾಡಲೇಬೇಡಿ, ಏಕಂತಂದರೆ ಮಗುವಿನ ಟಿಶ್ಯೂಸು ತುಂಬಾ ಸಾಫ್ಟಾಗಿರುತ್ತೆ. ಸೊ ಈ ಎದೆ ಹಾಲು ಹೇಗೆ ಉತ್ಪತ್ತಿ ಆಗುತ್ತೆ ಮಗುವಿನಲ್ಲಿ ಅಂತ ನೋಡೋದಾದರೆ, ತಾಯಿಯ ಮೆಟರ್ನಲ್ ಸ್ಟೇಟಸ್ ಅಥವಾ ಮೆಟರ್ನಲ್ ಹಾರ್ಮೋನ್ಸಿಂದಾಗಿ ಪ್ಲೆಸೆಂಟಾ ಮೂಲಕ ಸೊ ಅದು ಪಾಸ್ ಆಗಿರುತ್ತೆ. ಸೊ ಹಾಗಾಗಿ ಈಸ್ಟ್ರೋಜನ್ ಅನ್ನೋ ಕಂಟೆಂಟಿಂದ ಅಥವಾ ಈಸ್ಟ್ರೋಜನ್ ಅನ್ನೋ ಹಾರ್ಮೋನಿಂದಾಗಿ ಮಗುವಿನ ಎದೆಯಲ್ಲಿ ಹಾಲು ಉತ್ಪತ್ತಿ ಆಗುತ್ತೆ. ಇದು ಎಲ್ಲ ನ್ಯೂ ಬೋರ್ನ್ ಬೇಬೀಸ್ಗೂ ಅಂದರೆ ಬರೋದಿಲ್ಲ, ಬಟ್ ಸಮ್ ಅಂದರೆ ಗಂಡು ಪಾಪು ಆಗ್ಬೋದು ಅಥವಾ ಹೆಣ್ಣು ಪಾಪು ಆಗ್ಬೋದು, ಎಲ್ಲ ಪಾಪುಸ್ಗೂ ಅದು ಬರುತ್ತೆ, ಬಟ್ ತುಂಬ ರೇರ್ ಆಗಿ ಬರುತ್ತೆ ಅದು. ಸೊ ಇದನ್ನು ಪ್ರಾಚೀನ ಕಾಲದಲ್ಲಿ ಅಥವಾ ಟ್ರೆಡಿಷನಲಿ ಹೇಗೆ ಕರೀತಾರೆ ಅಂತ ಅಂದರೆ, ಸೊ ಇದು ತುಂಬ ನೆಗೆಟಿವ್ ಎನರ್ಜಿ, ಸೊ ಇದು ಕೆಟ್ಟ ಹಾಲು, ಅದರಿಂದ ಇದನ್ನು ಹೊರ ಹಾಕಬೇಕು ಅಂತಂದ್ಬಿಟ್ಟು ತುಂಬ ಮಾತಾಡ್ತಿರ್ತಾರೆ. ಬಟ್ ಡೋಂಟ್ ವರಿ, ಇದರಿಂದಾಗಿ ಏನಾದರೂ ತುಂಬ ಏನು ಇದು ನೆಗೆಟಿವ್ ಅಲ್ವಾ ಅಥವಾ ಏನು ಇದರಿಂದಾಗಿ ನಮಗೆ ನೆಗೆಟಿವ್ ಎಫೆಕ್ಟ್ಸ್ ಆಗೋದಿಲ್ಲ. ಸೊ ಇದು ಕಾಸ್ ಆಗಿರೋದು ಯಾಕಿಂದ ಅಂತಂದರೆ, ಹಾರ್ಮೋನಲ್ಲೂ ತಾಯಿಯಿಂದ ಮೆಟರ್ನಲ್ ಹಾರ್ಮೋನಲ್ಲೂ ಏನು ಪ್ಲೆಸೆಂಟಾ ಮುಖಾಂತರ ಮಗುಗೆ ರೀಚ್ ಆಗಿರೋದ್ರಿಂದ ಹೀಗಾಗಿ ಮಿಲ್ಕ್ ಜನ್ರೇಟ್ ಆಗಿರುತ್ತೆ. ಸೊ ಇದರಲ್ಲಿ ಕೆಟ್ಟ ಹಾಲು ಅಥವಾ ನೆಗೆಟಿವ್ ಅಂತ ತಿಳ್ಕೊಬೇಡಿ. ಸೊ ಈ ಥರ ಮಕ್ಕಳಲ್ಲಿ ಡಿಸ್ಚಾರ್ಜ್ ಆಗುವಂಥ ಹಾಲು ಅಥವಾ ಪ್ರೊಡ್ಯೂಸ್ ಆಗುವಂಥ ಹಾಲನ್ನು ವಿಚಸ್ ಮಿಲ್ಕ್ ಅಂತ ಕರೀತಾರೆ. ಸೊ ಈ ಮಿಲ್ಕಿಂದ ನಿಮ್ಮ ಬ್ರೆಸ್ಟ್ ಫೀಡಿಂಗ್ ಮಾಡ್ತಿದ್ದೀರಾ ಅನ್ನೋ ಕಾರಣಕ್ಕೆ ಈ ಥರ ಮಿಲ್ಕ್ ಪ್ರೊಡ್ಯೂಸ್ ಆಗ್ತಿದೆಯಾ ಅಥವಾ ಮಗುವಿಗೆ ಈ ಥರ ಎಫೆಕ್ಟ್ ಆಗ್ತಿದೆಯಾ ಅಂತ ಕೆಲವೊಬ್ಬರು ತಿಳ್ಕೊಂಡಿರ್ತಾರೆ. ಸೊ ಅದನ್ನು ದಯವಿಟ್ಟು ತೆಗೆದಾಕಿ, ಯಾಕಂತಂದರೆ ಅದರಿಂದಾಗಿ ನಿಮ್ಮ ಬ್ರೆಸ್ಟ್ ಫೀಡಿಂಗಿಂದಾಗಿ ಯಾವುದೇ ಕಾರಣಕ್ಕೂ ಮಗುವಿನಲ್ಲಿ ಈ ಥರ ವಿಚಸ್ ಮಿಲ್ಕ್ ಪ್ರೊಡ್ಯೂಸ್ ಆಗಿರೋದಿಲ್ಲ. ಸೊ ಇದು ಬಂದು ನಿಮ್ಮ ಮೆಟರ್ನಲ್ ಹಾರ್ಮೋನ್ಸ್ ಮಗುವಿಗೆ ಪ್ಲೆಸೆಂಟಾ ಮುಖಾಂತರ ರೀಚ್ ಆಗೋ ಕಾರಣದಿಂದಾಗಿ ಮಾತ್ರ ಬಂದಿರುತ್ತೆ. ಸೊ ಇದನ್ನು ನಾವು ಹಿಂಡಿ ಅಥವಾ ಮಗುವಿನ ಹಿಂಡಿ ಅಥವಾ ಕ್ಲೀನ್ ಮಾಡಿ ಆ ಥರ ನೀವೇನಾದರೂ ರಿಮೂವ್ ಮಾಡ್ತೀರಿ ಅಂತ ನೋಡೋದಾದರೆ, ದಯವಿಟ್ಟು ಅದನ್ನು ಮಾಡಬೇಡಿ. ಏಕಂತಂದರೆ ಮಗುವಿನ ಟಿಶ್ಯೂಸ್ ತುಂಬ ಸಾಫ್ಟಾಗಿರುತ್ತೆ, ಸೊ ಹಾಗಾಗಿ ಟಿಶ್ಯೂಸ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಹಾಗೆಯೇ ಮಗುವಿನ ಬ್ರೆಸ್ಟು ಸಹ ರೆಡ್ ರೆಡ್ಗೆ ಆಗಿರುತ್ತೆ, ಹಾಗೆ ಇದರಿಂದ ಇನ್ಫೆಕ್ಷನ್ಸು ಸಹ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದು ತುಂಬ ಇನ್ನೂ ತಿಂಗಳುಗಳ ಕಾಲ ಇರೋದಿಲ್ಲ, ನ್ಯೂ ಬೋರ್ನ್ ಬೇಬೀಸಲ್ಲಿ ಬಂದರೆ ಅದು 2-4 ವೀಕ್ಸಲ್ಲೇ ಅದು ಹೊರಟೋಗುತ್ತೆ. ಸೊ ಹಾಗಾಗಿ ನೀವು ಅದನ್ನು ಹಿಂಡಿ ಅಥವಾ ಮಗುವಿಗೆ ನೋವು ಕೊಡುವಂಥ ಅವಶ್ಯಕತೆ ಇರೋದಿಲ್ಲ. ಸೊ ವಿಚಸ್ ಮಿಲ್ಕ್ ಬಂದು ನಿಮಗೆ 1 ಮಂತ್ ಆದ್ರೂ ಸಹ ಮಗುವಿನಲ್ಲಿ ಹಾಗೆ ಇದೆ ಅಂತ ಏನಾದರೂ ನಿಮಗೆ ಫೀಲ್ ಆದರೆ ಅಥವಾ ಅದೇ ಥರ ನಿಮಗೆ ನಿಮ್ಮ ಮಕ್ಕಳಲ್ಲಿ ಅದೇ ಥರ ಮಗುವಿನಲ್ಲಿ ಡಿಸ್ಚಾರ್ಜ್ ಏನಾದರೂ ಆಗ್ತಿದ್ರೆ ಅಥವಾ ನಿಮ್ಮ ಮಗುವಿನ ಎದೆ ಭಾಗ ತುಂಬ ರೆಡ್ಗೆ ಏನಾದರೂ ಆಗಿದರೆ ಅಥವಾ ಮಗುವಿಗೆ ನೋವು ಅಥವಾ ಫೀಲ್ ಆಗ್ತಿದೆ ಅಂತ ನಿಮಗೆ ಅನಿಸಿದ್ರೆ, ಮತ್ತು ಡಿಸ್ಚಾರ್ಜಲ್ಲಿ ಮಿಲ್ಕ್ ಡಿಸ್ಚಾರ್ಜಲ್ಲಿ ಏನಾದರೂ ಬ್ಲಡ್ ಮಿಕ್ಸ್ ಆಗಿ ಬಂದಿದೆ ಅಂತಂದರೆ, ಅಥವಾ ಮಗು ಈ ಕಾರಣಕ್ಕೆ ಏನಾದರೂ ಜ್ವರ ಬಂದಿದೆ ಮಗುಗೆ ಅಥವಾ ಏನು ಫೀವರ್ ಜಾಸ್ತಿ ಆಗ್ತಿದೆ, ಮಗು ತುಂಬ ಮೈ ಬಿಸಿ ಆಗ್ತಿದೆ ಅಂತ ನಿಮಗೇನಾದರೂ ಫೀಲ್ ಆದರೆ, ನಿಮ್ಮ ಮಗುವಿನ ಬ್ರೆಸ್ಟ್ ಡ್ಯಾಮೇಜ್ ಆಗಿದೆ ಅಂತ ಅರ್ಥ ಅಥವಾ ಬ್ರೆಸ್ಟಲ್ಲಿ ಇನ್ಫೆಕ್ಷನ್ ಆಗಿದೆ ಅಂತ ಅರ್ಥ. ಸೊ ಹಾಗಾಗಿ ನೀವು ಆ್ಯಂಟಿಬಯೋಟಿಕ್ ಟ್ರೀಟ್ಮೆಂಟನ್ನು ಮಗುವಿಗೆ ಕೊಡಿಸ್ಲೇಬೇಕಾಗುತ್ತೆ. ಸೊ ಇಮಿಡಿಯೇಟ್ಲಿ ನೀವು ಪ್ರೀಡಿಯಾಟ್ರಿಷಿಯನ್ನ ಕನ್ಸಲ್ಟ್ ಮಾಡಿ ಮಗುವಿಗೆ ಏನು ಆ್ಯಂಟಿಬಯೋಟಿಕ್ಸ್ನ ಕೊಡಿಸಿದ್ರೆ ಮಾತ್ರ ಇದರಿಂದ ಪಾರಾಗ್ಬೋದು. ಸೊ ಫಸ್ಟು ಏನಂದರೆ ಆದಷ್ಟು ಮಗುವಿಗೆ ಹಿಂಡಿ ಅಥವಾ ಏನು ರೆಡ್ ರೆಡ್ಗೆ ಆಗಿಬಿಡುತ್ತೆ, ಸೊ ಆ ಥರ ಹಿಂಡಿ ಹಾಲು ಬರೆಸಿ ಇನ್ಫೆಕ್ಷನ್ ಮಾಡೋದಕ್ಕಿಂತನೂ ಅದು 2-1-2 ವೀಕ್ಸು ಅಥವಾ 4 ವೀಕ್ಸಲ್ಲಿ ಅದು ಹೊರಟೋಗುತ್ತೆ. ಸೊ ಹಾಗಾಗಿ ಹಿಂಡಿ ಅದನ್ನು ಇದು ಮಾಡಿದ್ರೆ ಸೊ ನಿಮ್ಮ ಮಗುವಿಗೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರೋದ್ರಿಂದಾಗಿ, ಸೊ ಅಟ್ಲೀಸ್ಟ್ ವೆಯ್ಟ್ ಮಾಡಿ, 1 ಮಂತ್ವರೆಗೂ ವೆಯ್ಟ್ ಮಾಡಿ. ಸೊ ಆದ್ರೂ ಸಹ ಮಗುವಿನಲ್ಲಿ ಹಾಗೆ ಡಿಸ್ಚಾರ್ಜ್ ಆಗ್ತಿದೆ, ವೈಟ್ ಮಿಲ್ಕ್ ಹಾಗೆ ಪ್ರೊಡ್ಯೂಸ್ ಆಗ್ತಿದೆ ಅಂತ ಅನಿಸಿದ್ರೆ ಮಾತ್ರ ಡಾಕ್ಟರ್ಸ್ನ ಒಂದ್ಸರಿ ಕನ್ಸಲ್ಟ್ ಮಾಡಿ. ಬಟ್ ಅದೇನಾದರೂ ತುಂಬ ರೆಡ್ ಆಗಿದೆ ಅಥವಾ ಮಗು ತುಂಬ ಸ್ವಾಲನ್ ಆಗ್ತಿದೆ, ಹಾಗೇ ಮಿಲ್ಕ್ ಜೊತೆ ಬ್ಲಡ್ ಏನಾದರೂ ಮಿಕ್ಸ್ ಆಗಿ ಡಿಸ್ಚಾರ್ಜ್ ಆಗ್ತಿದೆ ಅನ್ನೋ ಸಂದರ್ಭದಲ್ಲಿ, ಸೊ ಇದು ಡೇಂಜರ್ ಮುನ್ಸೂಚನೆಗಳು ಅಂತಲೇ ಹೇಳ್ಬೋದು. ಹಾಗೆ ಚೆಸ್ಟು ಸಹ ತುಂಬ ರೆಡ್ ರೆಡ್ಡಾಗಿ ನಿಮಗೆ ಮಕ್ಕಳಲ್ಲಿ ಕಾಣ್ತಿದೆ ಅಂತಂದರೆ, ಸೊ ನೀವು ಅವಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಆ್ಯಂಟಿಬಯೋಟಿಕ್ಸ್ ಕೊಡಿಸೋದ್ರಿಂದಾಗಿಯೂ ಸಹ ಸೊ ಇದು ಪಾರಾಗಬಹುದು. ಸೊ ಇದರಿಂದಾಗಿ ಯಾವುದೇ ರೀತಿಯಾದಂತಹ ಬೇಬೀಸ್ಗೆ ಯಾವುದೇ ರೀತಿಯಂತಹ ಹೆಲ್ತ್ ಡ್ಯಾಮೇಜ್ ಆಗೋದಿಲ್ಲ. ಅಂಟಿಲ್ ಏನು ಅಂತಂದರೆ, ನೀವು ಅದನ್ನು ಹಿಂಡಿ ಇನ್ಫೆಕ್ಷನ್ಸ್ ಮಾಡಬಾರ್ದು ಅಷ್ಟೇ, ಬಟ್ ಇದು 1 ಮಂತ್ ಅಷ್ಟರಲ್ಲಿ ಅಥವಾ 2-4 ವೀಕ್ಸಲ್ಲಿ ಇದು ಹೋಗೋದ್ರಿಂದಾಗಿ, ಸೊ ಇದ್ರ ಬಗ್ಗೆ ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ಸೊ ನಮ್ಮ ಪಾಪಗೂ ಸಹ ನಾವು ಈ ಥರ ಹಿಂಡಿರಲಿಲ್ಲ.